ಬೆಳಗ್ಗೆ ಎದ್ದ ತಕ್ಷಣ ಹೇಳಬೇಕು, ಅಪ್ಪ ಪೂರ್ವದಿಂದ ಪಶ್ಚಿಮ ಉತ್ತರದಿಂದ ದಕ್ಷಿಣ ಎಲ್ಲ ದಿಕ್ಕುಗಳಿಗೆ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲ ದಿಕ್ಕುಗಳಿಗೆ ಮೇಲೆ ಬರ್ತೀನಪ್ಪ, ಮೇಲೆ ಬರ್ತೀನಪ್ಪ, ನಾನು ಮೇಲೆ ಬರ್ತೀನಪ್ಪ, ಅದ್ಭುತವಾಗಿ ಮೇಲೆ ಬರ್ತೀನಪ್ಪ, ಧೂಳಿನಷ್ಟು ಆಶೀರ್ವಾದಗಳು ಅಭಿವೃದ್ಧಿ ಆಗುತ್ತೆ. ಸಮಸ್ಯೆಗಳ ಮಧ್ಯದಲ್ಲಿ ಇದ್ದೀರಾ, ಕಣ್ಣೀರುಗಳ ಮಧ್ಯದಲ್ಲಿ ಇದ್ದೀರಾ, ಗಂಡ ಮನೆ ಬಿಟ್ಟು ಹೋಗ್ಬಿಟ್ನ, ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾಳ, ಮಗ ಹೇಳಿದ ಮಾತು ಕೇಳ್ತಾ ಇಲ್ವಾ, ಮಗನಿಗೆ ಪ್ರಪೋಸಲ್ ಸಿಗ್ತಾ ಇಲ್ವಾ, ಯಾವ್ದೆಲ್ಲ ಕಷ್ಟ ಪಡ್ತಾ ಇದ್ದೀರ ಇವತ್ತು? ನಿಮ್ಮ ಎಲ್ಲ ಕಷ್ಟಗಳಿಗೆ ಇವತ್ತು ದೇವರು ಒಂದು ಪೂರ್ಣ ವಿರಾಮ ಮಾಡಕ್ಕೆ ಇಷ್ಟಪಡ್ತಾರೆ. God wants to keep a full stop in your all troubles, people of God. Your tribulation will never go be anymore. ನಿನ್ನ ಉಪದ್ರವಗಳು ಇನ್ನು ಮುಂದೆ ಇನ್ನು ತಾಕೋದಿಲ್ಲ. ಇನ್ನು ನಿನ್ನ ಜೀವನದಲ್ಲಿ ಸಂತೋಷ ಸಮಾಧಾನಗಳು ಕಾಣತಕ್ಕಂತ ದಿನಗಳನ್ನು ದೇವರು ವೃದ್ಧಿಪಡಿಸಿ ಆಶೀರ್ವಾದ ಮಾಡ್ತಾರೆ, ಅಭಿವೃದ್ಧಿ ಆಗುವಂತ ದಿನಗಳು ತರ್ತಾರೆ. ಎಷ್ಟೋ ಜನ ನಿಮ್ಮನ್ನ ಕೀಳಾಗಿ ನೋಡಿರ್ಬೋದು, ಎಷ್ಟೋ ಜನ ನಿಮ್ಮ ಮನೆಯೊಳಗೆ ಸೇರಿಸ್ಕೊಳ್ತಾ ಇರ್ಬೋದು, ಎಷ್ಟೋ ಜನ ನಿಮ್ಮನ್ನ ಕೈ ಬಿಡಲ್ಪಟ್ಟಿರ್ಬೋದು. ಕೈ ಬಿಡಲ್ಪಟ್ಟ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಅಪ್ಪನ ವಾಕ್ಯ ಮಾತಾಡುತ್ತೆ, ನೀನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲಾ ದಿಕ್ಕುಗಳಿಗೆ ಹರಡಿಕೊಳ್ಳಕ್ಕೆ ಆರಂಭ ಮಾಡ್ತೀಯ, ಎಲ್ಲಾ ದಿಕ್ಕುಗಳಿಂದ ದಿಕ್ಕುಗಳಿಗೆ ಹರಡೋದಕ್ಕೆ ಆರಂಭ ಮಾಡೋಕೆ ದೇವರು ಕಾರ್ಯ ಮಾಡ್ತಾರೆ. ಇಂದಿನಿಂದ ಯೇಸಿನ ಆಶೀರ್ವಾದ ನಮ್ಮ ಮೇಲೆ ಬರುತ್ತೆ, ಯೇಸಿನ ರಕ್ತಕ್ಕೆ ಎಲ್ಲಾನು ಏಮಾರಿಸಿದಾನೆ. ಇಷ್ಟು ಏಮಾರಿಸಿರುವಂತ ಒಬ್ಬ ಮೋಸಗಾರನಿಗೆ ಈ ರೀತಿ ಏನು ಮಾತಾಡಕ್ ಆಗತ್ತಾ? ಕಾರಣ ದೇವರು ಅಬ್ರಹಾಮನಿಗೆ ಮಾಡಿದ ಒಡಂಬಡಿಕೆ, ಒಡಂಬಡಿಕೆ ಮಾಡಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಮೂಲಕ ದೇವರು ಒಡಂಬಡಿಕೆ ಮಾಡಿದ್ದಾನೆ. ಯೇಸುನ ನಂಬಿದ ಒಂದೊಂದು ಗೋತ್ರದ ಮಕ್ಕಳಿಗೆ ದೇವರ ಆಶೀರ್ವಾದವನ್ನು ಸಿರಿಸಾಗೆ ದೇವರು ಸಹಾಯ ಮಾಡಿ ಅವರ ಬರ್ತಾರೆ. ಅವರಾಗೆ ಯಾರು ಇಲ್ಲ ಪ್ರಿಯ ದೇವ ಮಕ್ಕಳೇ, ಅವರಂದೇ ದೇವರು ಬ್ಲೆಸ್ಸಿಂಗ್ ಆಗೋಗಿ ದೇವರು ಕಾರ್ಯ ಮಾಡಿ ಆಶೀರ್ವಾದ ಮಾಡ್ತಾರೆ. ದೇವರು ಯಾಕೋಬರಿಗೆ ಮಾತಾಡಿದಾಗ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲಾ ದಿಕ್ಕುಗಳಿಗೆ ಹರಡಿಕೊಳ್ತೀಯ ಅಂತ ಕನಸಲ್ಲಿ ಹೇಳಿದಾಗ ಆ ಮಾತುಗಳ ಮೇಲೆ ತನ್ನ ದೃಷ್ಟಿಯನ್ನ ನೇಮಕ ಮಾಡ್ದ, ಆ ಮಾತುಗಳ ಮೇಲೆ ತನ್ನ ದೃಷ್ಟಿಯನ್ನು ಫಿಕ್ಸ್ ಮಾಡ್ದ, ಆ ದೃಷ್ಟಿ ಅವನ ಮೇಲೆ ಹೋಗ್ಲಿಲ್ಲ, ದೇವರ ವಾಕ್ಯವನ್ನು ಬಿಟ್ಟು ಹೋಗ್ಲಿಲ್ಲ, ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಲಿಲ್ಲ. 20 ವರ್ಷಗಳ ಕಾಲ ಅಲ್ಲಿಂದ ಹೇಳಿದ್ಮೇಲೆ 20 ವರ್ಷಗಳ ಕಾಲ ದುಡ್ದ 21 ವರ್ಷಗಳ ಕಾಲ ದುಡಿಬೇಕಾದ್ರೆ ಒಂದೇ ಒಂದು ಕೆಲಸದಲ್ಲಿ ಅವನಿಗೆ ಕಷ್ಟ ಬರಲಿಲ್ಲ. ಯಾವ ದಿನದಲ್ಲಿ ನಿಮ್ಮ ಜೀವನದಲ್ಲಿ ದೇವರ ಆಶೀರ್ವಾದ ಹೊಂದಿಕೊಳ್ಳೋದಕ್ಕೆ ಬರೋಕ್ಕೆ ನೀವು ಆರಂಭ ಮಾಡ್ತೀರಾ? ನಾನು ಹೇಳ್ತೇನೆ ಪ್ರಿಯ ದೇವ ಮಗಳೇ, ನಿನಗಾಗಿ ಪರಲೋಕ ದೇವರ ಆಶೀರ್ವಾದ ಸಿದ್ಧ ಮಾಡೋಕ್ಕೆ ಆಯತ್ತವಾಗುತ್ತೆ. ಆಶೀರ್ವಾದ ಬರೋ ಹಾಗೆ ಜೀವನದಲ್ಲಿ ಎಲ್ಲ ಕಾರ್ಯಗಳಲ್ಲಿ ಅಭಿವೃದ್ಧಿ ಮಾಡೋ ಹಾಗೆ ದೇವರು ಕಾರ್ಯ ಮಾಡ್ತಾರೆ. ಯಾಕಂದ್ರೆ ನಿನ್ನ ದೃಷ್ಟಿ ಅವುಗಳ ಮೇಲೆ ಇರುವುದಾಗಲಿ ತಪ್ಪದೇ ಇರಲಿ. ಆವತ್ತು ಅವನು ಪ್ರಯಾಣವಾಗಿ ಹೋಗುತ್ತಿರುವಾಗ ಒತ್ತು ಮುಳುಗಿದ್ದರಿಂದ ಆ ರಾತ್ರಿ ಅವನು ಅಲ್ಲಿಯೇ ಉಳಿದುಕೊಂಡನು. ಅವನು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆದಿಂಬವಾಗಿ ಇಟ್ಟುಕೊಂಡು ಆ ಸ್ಥಳದಲ್ಲಿ ಯಾಕೋಬನು ಮಲಗಿಕೊಂಡನು. ಆ ರಾತ್ರಿಯಲ್ಲಿ ಅವನು ಒಂದು ಕನಸನ್ನು ಕಂಡನು. ಆ ಕನಸಿನಲ್ಲಿ ಒಂದು ಏಣಿಯು ಭೂಮಿಯ ಮೇಲೆ ನಿಂತಿತ್ತು, ಅದರ ತುದಿಯು ಆಕಾಶವನ್ನು ಮುಟ್ಟಿತ್ತು. ಅದರ ಮೇಲೆ ದೇವದೂತರು ಏರುತ್ತಾ ಇಳಿಯುತ್ತಾ ಇದ್ದರು. ಇದಲ್ಲದೆ ದೇವರು ಯಾಕೋಬನ ಮುಂದೆ ನಿಂತುಕೊಂಡು, ನಿನ್ನ ತಂದೆಯಾದ ಅಬ್ರಹಾಮನ ದೇವರು ಈ ಸಾಕನ ದೇವರು ಆಗಿರುವ ಯಹೋವನೆಂಬ ನಾನೇ, ನೀನು ಮಲಗಿರುವ ಈ ಭೂಮಿಯನ್ನು ನಿನಗೂ ನಿನ್ನ ಸಂತತಿಗೂ ನಾನು ಕೊಡುತ್ತೇನೆ. ನಿನ್ನ ಸಂತತಿಯು ಭೂಮಿಯ ಮೇಲೆ ಧೂಳಿನಷ್ಟು ಅಸಂಖ್ಯವಾಗಿ ಹೋಗುತ್ತದೆ. ಹೇಳಿ, ನಿನ್ನ ಸಂತತಿಯು ಭೂಮಿಯ ಮೇಲೆ ಧೂಳಿನಷ್ಟು ಅಸಂಖ್ಯವಾಗುತ್ತದೆ. ನಿನ್ನ ಸಂತತಿಯು ಭೂಮಿಯ ಮೇಲೆ ಅಸಂಖ್ಯವಾಗಿ ಧೂಳಿನಷ್ಟು ಹೆಚ್ಚು ಹೋಗುತ್ತದೆ. ಇದಲ್ಲದೆ ನೀನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲಾ ದಿಕ್ಕುಗಳಿಗೆ ಹರಡಿಕೊಳ್ಳುವೆ. ಒಂದು ಸಾಧಾರಣ ರೈತನಿಗೆ ಕೊಡತಕ್ಕ ವಾಗ್ದಾನ ಹೇಗಿದೆ ನೋಡಿದ್ರ? ಅಪ್ಪನ ವಾಗ್ದಾನ 4 ದಿಕ್ಕುಗಳಿಗೆ ನೀ ಚದುರ್ತೀಯ ಅಂತ ಹೇಳ್ತಾರಪ್ಪ. ಯು ವಿಲ್ ಬಿ ಗೋಯಿಂಗ್ ಟು ಬಿ ಎಕ್ಸ್ಪ್ಯಾಂಡೆಡ್ ಫ್ರಮ್ ಈಸ್ಟ್ ಟು ವೆಸ್ಟ್ ಅಂಡ್ ನಾರ್ತ್ ಟು ಸೌತ್ ಇನ್ ಸಚ್ ಎ ವೇ
my blessing will saturate on your family ninna ella kutumada kai tumala ella kelasagalalli ella dikkagalalli ninna kaiyalu aashira vandi ninna ella dikkagalige aradikoltya amen hallelujah ee varshada vaagdana naan heltane priya makkale ಒಂದೊಂದು ವ್ಯಕ್ತಿ ಮೇಲೆ ಒಂದೊಂದು ಸಹೋದರಿ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೂ ಉತ್ತರಕ್ಕೂ ದಕ್ಷಿಣಕ್ಕೆ ನೀ ಚದರಿಕೊಳ್ತೀಯ. ಬೆಳಗ್ಗೆ ಎದ್ದ ತಕ್ಷಣ ಹೇಳಬೇಕು, ಅಪ್ಪ ಪೂರ್ವದಿಂದ ಪಶ್ಚಿಮ ಉತ್ತರದಿಂದ ದಕ್ಷಿಣ ಎಲ್ಲಾ ದಿಕ್ಕುಗಳಿಗೆ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲಾ ದಿಕ್ಕುಗಳಿಗೆ ಮೇಲೆ ಬರ್ತೀನಪ್ಪ, ಮೇಲೆ ಬರ್ತೀನಪ್ಪ, ನಾನು ಮೇಲೆ ಬರ್ತೀನಪ್ಪ, ಅದ್ಭುತವಾಗಿ ಮೇಲೆ ಬರ್ತೀನಪ್ಪ. ಧೂಳಿನಷ್ಟು ಆಶೀರ್ವಾದಗಳು ಅಭಿವೃದ್ಧಿ ಆಗುತ್ತೆ. ಆಶೀರ್ವಾದ ಅನ್ನೋದು ಹೇಗೆ ಕಾರ್ಯ ಮಾಡುತ್ತೆ ಅಂದ್ರೆ, ಮಗಳೇ ನಾನಿನ್ನು ಅಭಿಷೇಕ ಮಾಡಿದ್ದೀನಿ ಅನ್ಯ ಭಾಷೆ ತುಂಬಿಸಿದ್ದೀನಿ ಅಂತ ಅಪ್ಪ ಹೇಳಿಲ್ಲ ಅವನಿಗೆ. ಆಶೀರ್ವಾದ ಅಭಿಷೇಕಕ್ಕಿಂತಲೂ ಅನ್ಯ ಭಾಷೆಗಿಂತಲೂ ದೊಡ್ಡದು. ನಾನು ಹೇಳ್ತೇನೆ, ಅಬ್ಬ ಆದಾಮನ ದೇವರು ಆಂಟು ಉಂಟು ಮಾಡಿದ ನಂತರವಾಗಿ ದೇವರು ವಾಕ್ಯಳತೆ ದೇವರು ಆದಾಮನನ್ನು ಆಶೀರ್ವದಿಸಿದ, ಅಭಿಷೇಕಿಸಿದ ಹೇಳಲಿಲ್ಲ, ಅನ್ಯ ಭಾಷೆಯಲ್ಲಿ ತುಂಬಿಸಲ್ಪಟ್ಟ ಅಂತ ಹೇಳಲಿಲ್ಲ. ಅದೊಂದು ವರ, ಆದರೆ ಆಶೀರ್ವಾದ ತುಂಬ ಮುಖ್ಯ ನೋಡಿ. ಆಶೀರ್ವಾದ ಒಂದು ಪವರ್ ಇದ್ದಾಗೆ, ಇಟ್ಸ್ ಎ ಪವರ್. ಅದು ನಿನ್ನ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಮೇಲೆ ತಗೊಂಡು ಹೋಗ್ಬಿಡತ್ತೆ. ಇವತ್ತು ಎಷ್ಟೋ ಜನ ಬಂದಿದ್ದೀರಿ, ಎಷ್ಟೆಷ್ಟೋ ಸಭೆಗಳಿಗೆ ಹೋಗಿ ನಾನು ಅಲ್ಲೋದೆ ಇಲ್ಲೋದೆ ಅಂತೇಳಿ ಬಂದಿದ್ದೀರಾ. ಆದರೆ ಆಶೀರ್ವಾದ ಇಲ್ಲ, ಯಾಕಿಲ್ಲ? ವೈ ಯು ಡೋಂಟ್ ಹ್ಯಾವ್ ದ ಬ್ಲೆಸ್ಸಿಂಗ್? ಡಿಡ್ ಗಾಡ್ ಇಸ್ ಫೇಲ್ಡ್ ಯು? ಡಿಡ್ ಗಾಡ್ ಇಸ್ ಎ ಫೇಲಿಂಗ್ ಗಾಡ್? ದೇವರು ಸೋಲಿನ ದೇವರಾ? ನಿನಗೆ ಆರೋಗ್ಯ ಕೊಡದೆ ಅವ್ರು ಕೀಳಾಗಿ ಹೋಗ್ಬಿಟ್ರಾ? ಅಪ್ಪನ ಹೇಳ್ತಾರೆ, ನಿನ್ನ ಆಶೀರ್ವಾದ ಮಾಡಿದಾಗೆ ನನ್ನ ಕೈ ಮೋಟು ಕೈ ಅಲ್ಲ ಅಂತ ಹೇಳ್ತಾರೆ. ನನ್ನ ಕೈ ಎತ್ತರವಾದ ಕೈ, ಆಕಾಶ ಉದ್ದ ಕಲಕ್ಕೂ ನಿಂತಿರುವ ಕೈ. ಕಣ್ಣೀರಿಂದ ಬಂದು ಕೂತ್ಕೊಳ್ತಾನೆ ಅಣ್ಣ, ಇವನ ಕೊಲೆ ಮಾಡೋದಕ್ಕೆ ಕತ್ತಿ ಎತ್ಕೊಂಡು ಬರ್ತಾನೆ, ಎಲ್ಲೋ ಇದೆಯಾ ನೀನು? ನನ್ನ ಆಶೀರ್ವಾದ ಕತ್ಕೊಂಡ್ಬಿಟ್ಟಲ್ಲೋ, ನನ್ನ ತಂದೆ ಮುಂದೆ ನನಗೆ ಅವಮಾನ ಮಾಡಿದೆಯಲ್ಲೋ ನೀನು. ಆಗಲೇ ನೋಡಿ ಕೊಲೆ, ಆಗಲೇ ಕೊಲ್ಲಬೇಕು ಅನ್ನುವಂಥ ಆ ವೆರಿ ಆತ್ಮ ನೋಡಿ, ಆ ಸೈತಾನ್ ಕತ್ ತಂದ್ಬಿಡ್ತಾನೆ ನೋಡಿ. ಯಾವಾಗ ಆಶೀರ್ವಾದ ಪ್ರಿಡಿಕ್ಟ್ ಆಗ್ಬಿಡುತ್ತೆ, ದ ಡೆವಿಲ್ ವಿಲ್ ಅವೇಕ್ ಮೈ ಪೀಪಲ್ ಆಫ್ ಗಾಡ್. ಆಶೀರ್ವಾದ ಅನ್ನೋದು ಯಾವಾಗ ದೇವ್ರ ಬಾಯಿಂದ, ಒಂದು ಪ್ರವಾದಿ ಬಾಯಿಂದ, ಒಂದು ವ್ಯಕ್ತಿ ಮೇಲೆ ಬರುತ್ತೆ, ಅವನನ್ನು ಸೈತಾನ್ ಟಾರ್ಗೆಟ್ ಮಾಡೇ ಮಾಡ್ತಾನೆ. ಆದರೆ ಕತ್ತಿ ಎಷ್ಟೇ ದೊಡ್ಡದಾಗಿದ್ರು, ಅಪ್ಪನ ಕತ್ತಿ ಅದಕ್ಕಿಂತ ದೊಡ್ಡದಾಗಿರುತ್ತೆ. ಅಪ್ಪನ ಕತ್ತಿ ಕತ್ತನ ವಾಕ್ಯವೇ ಕಡಗವಾಗಿರುತ್ತೆ ಪ್ರಿಯ ಮಕ್ಕಳೇ. ಅವನ ಕೊಲ್ಲಬೇಕಂತೇಳಿ ಹುಡುಕ್ತಾನೆ, ಕೊನೆಗೆ ಊರು ಬಿಟ್ಟು ಹೋಗೋ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ಕೊಲ್ತಾನಲ್ಲ ಅಂತೇಳಿ ಊರು ಬಿಟ್ಟು ಹೋಗ್ತಾನೆ. ಊರು ಬಿಟ್ಟು ಹೊರಡಬೇಕಾದ್ರೆ ಕೊನೆಗೆ ಅರಣ್ಯ ಬಂದ್ಬಿಡುತ್ತೆ. ಅರಣ್ಯ ಬಂದಾಗ ಎಷ್ಟೋ ದಿನಗಳವರೆಗೆ, ಫಾರ್ ಸೋ ಮೆನಿ ಡೇಸ್ ಹಿ ವಾಸ್ ವಾಕಿಂಗ್ ಇನ್ ದಟ್ ವಿಲ್ಡರ್ನೆಸ್, ಹೋಪ್ಲೆಸ್ಲಿ, ಮೀನಿಂಗ್ಲೆಸ್ಲಿ, ಸೋ ಡೆಸ್ಪರೇಟ್ಲಿ, ಅಸಮಾಧಾನ ಉಳ್ಳವನಾಗಿ, ಕಣ್ಣೀರುಳ್ಳವನಾಗಿ, ದುಃಖ ಉಳ್ಳವನಾಗಿ ಆ ಕಾಡಲ್ಲಿ ಅವನು ಅಲಿಯೋದಕ್ಕೆ ಆರಂಭ ಮಾಡ್ತಾನೆ. ಇವತ್ತು ನಮ್ಮ ಜೀವನ ಆ ಥರ ಇರ್ಬೋದು. ಪ್ರವಾದಿ ಮೂಲಕ ವಾಗ್ದಾನಗಳು ಕೊಟ್ಟಿರ್ಬೋದು, ಇನ್ನು ಮನೆ ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ, ಫೀಸ್ ಕಟ್ಟಕ್ಕೆ ಆಗ್ತಾ ಇಲ್ಲ, ಸಾಲ ಕಟ್ಟಿದ್ದೀವಿ ಕಟ್ಟಕ್ಕೆ ಆಗ್ತಾ ಇಲ್ಲ, ಇ ಎಮ್ ಐ ಕಟ್ಟಕ್ಕೆ ಆಗ್ತಾ ಇಲ್ಲ, ಅಪ್ಪ ನಾನು ಎಲ್ಲಿಂದ ದುಡ್ಡು ತರಲಿ, ಅಪ್ಪ ಏನು ಮಾಡಲಿ, ಸಾಲದ ಪಟ್ಟ ದಷ್ಟು ದೊಡ್ಡದಾಗಿದೆ, ನನ್ನ ಲ್ಯಾಂಡ್ ಇಂಡಿಕೇಷನ್ ಅಷ್ಟು ಹೋರಾಟ ಆಗಿದೆ, ಒಂದು ನ್ಯಾಯ ತೀರ್ಪು ಸಿಗ್ತಾ ಇಲ್ಲ ಕೋರ್ಟಲ್ಲಿ ಅಂತ ಹೇಳಿ ನೀವೆಲ್ಲ ಕೂತ್ಕೊಂಡು ಕಣ್ಣೀರಾಗ್ತಾ ಇದ್ದೀರಾ ಪ್ರಿಯ ಮಕ್ಕಳೇ. ಇನ್ ದಿಸ್ ಮಿಡ್ಸ್ ಆಫ್ ಆಲ್ ದಿಸ್ ಕ್ರೈಸಿಸ್, ಗಾಡ್ಸ್ ಚಾಲೆಂಜಸ್ ವರ್ಡ್ ಇಸ್ ಆನ್ ಯು ಮೈ ಪೀಪಲ್. ಈ ಒಂದು ಸಮಸ್ಯೆಗಳ ಮಧ್ಯದಲ್ಲಿ ಅಪ್ಪನ ಆಶೀರ್ವಾದ ನಿನ್ನ ತಲೆ ಮೇಲೆ ಒಂದು ರಿಂಗ್ ಥರ ಸುತ್ತಕೊಳ್ತಾನೇ ಇರುತ್ತೆ, ಅದು ಸುತ್ತಾನೆ ಇರುತ್ತೆ. ಎಷ್ಟು ದೊಡ್ಡದ ಸಮಸ್ಯೆ ಇದ್ರೂ ಕೂಡ ಆ ಮೇಲಿರೋ ರಿಂಗ್ ಇದೆಯಲ್ಲ ಪ್ರಭಾವಳಿ ಯೇಸುವಿನ ವಾಕ್ಯ, ಅದು ನಿನ್ನ ಮೇಲೆ ರೌಂಡ್ ಅಪ್ ಆಗ್ತಾ ಇರುತ್ತೆ. ಯಾಕೆ ಗೊತ್ತಾ? ಅದು ರೌಂಡ್ ಅಪ್ ಆಗಿ ನಿನ್ನೊಳಗೆ ಬಂದು ಅದಕ್ಕೆ ಆಕ್ಟಿವೇಟ್ ಮಾಡಬೇಕಂತೆ, ಬ್ಲೆಸ್ಸಿಂಗ್ ಆಗುತ್ತೆ. ಸಮಸ್ಯೆಗಳ ಮಧ್ಯದಲ್ಲಿ ಇದ್ದೀರಾ? ಕಣ್ಣೀರುಗಳ ಮಧ್ಯದಲ್ಲಿ ಇದ್ದೀರಾ? ಗಂಡ ಮನೆ ಬಿಟ್ಟು ಹೋಗ್ಬಿಟ್ನ, ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾಳ, ಮಗ ಹೇಳಿದ ಮಾತು ಕೇಳ್ತಾ ಇಲ್ವಾ, ಮಗನಿಗೆ ಪ್ರಪೋಸಲ್ ಸಿಗ್ತಾ ಇಲ್ವಾ, ಯಾವ್ದೆಲ್ಲ ಕಷ್ಟಪಡ್ತಾ ಇದ್ದೀರಾ? ಇವತ್ತು ನಿಮ್ಮ ಎಲ್ಲ ಕಷ್ಟಗಳಿಗೆ ಇವತ್ತು ದೇವರು ಒಂದು ಪೂರ್ಣ ವಿರಾಮ ಇಡಕ್ಕೆ ಇಷ್ಟಪಡ್ತಾರೆ. ಹಲ್ಲೆಲೂಯಾ. God wants to keep a full stop in your all troubles, people of God. Your tribulation will never go be anymore. ನಿನ್ನ ಉಪದ್ರವಗಳು ಇನ್ನು ಮುಂದೆ ಇನ್ನು ತಾಕೋದಿಲ್ಲ. ಇನ್ನು ನಿನ್ನ ಜೀವನದಲ್ಲಿ ಸಂತೋಷ ಸಮಾಧಾನಗಳು ಕಾಣತಕ್ಕಂತ ದಿನಗಳನ್ನು ದೇವರು ವೃದ್ಧಿಪಡಿಸಿ ಆಶೀರ್ವಾದ ಮಾಡ್ತಾರೆ, ಅಭಿವೃದ್ಧಿ ಆಗುವಂತ ದಿನಗಳು ತರ್ತಾರೆ. ಎಷ್ಟೋ ಜನ ನಿಮ್ಮನ್ನ ಕೀಳಾಗಿ ನೋಡಿರ್ಬೋದು, ಎಷ್ಟೋ ಜನ ನಿಮ್ಮ ಮನೆಯೊಳಗೆ ಸೇರಿಸ್ಕೊಳ್ತಾ ಇರ್ಬೋದು, ಎಷ್ಟೋ ಜನ ನಿಮ್ಮ ಕೈ ಬಿಡಲ್ಪಟ್ಟಿರ್ಬೋದು. ಕೈ ಬಿಡಲ್ಪಟ್ಟ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಅಪ್ಪನ ವಾಕ್ಯ ಮಾತಾಡುತ್ತೆ, ನೀನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲಾ ದಿಕ್ಕುಗಳಿಗೆ ಹರಡಿಕೊಳ್ಳಕ್ಕೆ ಆರಂಭ ಮಾಡ್ತೀಯ.
ಎಲ್ಲ ದಿಕ್ಕುಗಳಿಂದ ದಿಕ್ಕುಗಳಿಗೆ ಆರಡೋದಕ್ಕೆ ಆರಂಭ ಮಾಡೋದಕ್ಕೆ ದೇವರು ಕಾರ್ಯ ಮಾಡ್ತಾರೆ. ಇಂದಿನಿಂದ ಯೇಸಿನ ಆಶೀರ್ವಾದ ನಮ್ಮ ಮೇಲೆ ಬರುತ್ತೆ. ಯೇಸಿನ ರಕ್ತಕ್ಕೆ ಜಯ, ಯೇಸಿನ ರಕ್ತಕ್ಕೆ ಜಯ, ಯೇಸುವಿನ ರಕ್ತಕ್ಕೆ ಜಯ, ಯೇಸುವಿನ ರಕ್ತಕ್ಕೆ ಜಯ, ಯೇಸುವಿನ ರಕ್ತಕ್ಕೆ ಜಯ, ಯೇಸುವಿನ ರಕ್ತಕ್ಕೆ ಜಯ ಆಗಲಿ, ಯೇಸುವಿನ ರಕ್ತಕ್ಕೆ ಜಯ ಆಗಲಿ, ಯೇಸುವಿನ ರಕ್ತಕ್ಕೆ ಜಯ, ಯೇಸುವಿನ ರಕ್ತಕ್ಕೆ ಜಯ, ಬೀಜಗಳ ಬಿತ್ತಕ್ಕೆ ಆರಂಭ ಮಾಡಿ ಜಯ, ಯೇಸುವಿನ ರಕ್ತಕ್ಕೆ ಜಯ, ಯೇಸುವಿನ ರಕ್ತಕ್ಕೆ ಜಯ ಆಗಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಥ್ಯಾಂಕ್ ಯು ಗಾಡ್. ಕರ್ತನ ವಾಕ್ಯವ ಪ್ರಬಲವಾಗಿ ಬರುತ್ತೆ ಮಕ್ಕಳೇ. ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಯೆಹೋವನಲ್ಲಿ ಸ್ತುತಿ ಪಾತ್ರನೇ ಆಶೀರ್ವಾದ ಪಡಿತಾನಂತ ವಾಕ್ಯ ಹೇಳಲ್ಪಡುತ್ತೆ. ಇವತ್ತು ಕರ್ತನ ವಾಕ್ಯ ಪ್ರಬಲವಾಗಿ ಬರಕ್ಕೆ ಆರಂಭ ಆಗುತ್ತೆ. ಹಲ್ಲೆಲೂಯಾ. ಯಾವ ದಿನದಲ್ಲಿ ದೇವರ ವಾಕ್ಯವನ್ನು ಕೇಳಬೇಕು ಆರಂಭ ಮಾಡ್ತೀರಾ? ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಅಪ್ಪ ದೇವರ ಆಶೀರ್ವಾದಗಳನ್ನ ದೇವರು ತರಬೇಕೆ, ಅವರ ಅಭಿವೃದ್ಧಿ ಪಡಿಸೋದಕ್ಕೆ ಬರ್ತಾರೆ. ಚಪ್ಪಾಳೆ ದೇವರಿಗೆ. ಯಾಕೋಬನ ಆಶೀರ್ವಾದ ನನ್ನ ಆಶೀರ್ವಾದ, ಯಾಕೋಬನ ಆಶೀರ್ವಾದ ನನ್ನ ಆಶೀರ್ವಾದ, ಯಾಕೋಬನ ಆಶೀರ್ವಾದ ನನ್ನ ಆಶೀರ್ವಾದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೋಬನ ಆಶೀರ್ವಾದವನ್ನು ಈ ವರ್ಷ ಹೊಂದ್ಕೊಳ್ಳೋದಕ್ಕೆ ದೇವರು ಕಾರ್ಯ ಮಾಡ್ತಾರೆ. ನೀನು ಯಾರೇ ಆಗಿರ್ಬೋದು, ಎಂಥ ಏನು ಸ್ಥಿತಿಯಲ್ಲಿ ಬಂದಿರ್ಬೋದು, ನಿನಗಿಂತ ಮೋಸವಾದ ಸ್ಥಿತಿಯಲ್ಲಿ ಇದ್ದವನು, ಒಬ್ಬ ಬಡ ರೈತ, ಆ ರೈತನಿಗೆ ದೇವರು ವಾಗ್ದಾನ ಕೊಡ್ತಾರೆ. ಹೆದರಬೇಡ, ಅವ್ರ ಅಣ್ಣ ಬೇಟೆಗಾರ, ಈಸ್ ಬ್ರದರ್ ವಾಸ್ ಅನ್ ಹಂಟರ್ ಆ್ಯಂಡ್ ಈ ವಾಸ್ ಎ ಫಾರ್ಮರ್. ಬಟ್ ಲುಕ್ ಎಟ್ ಹಿಯರ್ ಹೌ ಟ್ರೆಮೆಂಡಸ್ಲಿ ಗಾಡ್ ಇಸ್ ಸ್ಪೀಕಿಂಗ್ ಟು ಎ ಫಾರ್ಮರ್. ಹಾಂ, ಇಸ್ ಇಟ್ ಈಸ್ ಎ ವರ್ದಿ ಫಾರ್ ದಟ್ ಬ್ಲೆಸ್ಸಿಂಗ್? ಅದಕ್ಕೆ ಯೋಗ್ಯನಾಗಿದ್ದಾನ ಅವನು? ಒಬ್ಬ ಮೋಸಗಾರ, ಅಮ್ಮನ ಏಮಾರಿಸಿದಾನೆ, ಅಪ್ಪನ ಏಮಾರಿಸಿದಾನೆ, ಎಲ್ಲಾನು ಏಮಾರಿಸಿದಾನೆ. ಇಷ್ಟು ಏಮಾರಿಸಿರುವಂಥ ಒಬ್ಬ ಮೋಸಗಾರನಿಗೆ ಈ ರೀತಿ ದೇವರು ಮಾತಾಡೋಕ್ಕಾಗತ್ತಾ? ಕಾರಣ, ದೇವರು ಅಬ್ರಾಹ್ಮನಿಗೆ ಮಾಡಿದ ಒಡಂಬಡಿಕೆ, ಒಡಂಬಡಿಕೆ ಮಾಡಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಮೂಲಕ ದೇವರು ಒಡಂಬಡಿಕೆ ಮಾಡಿದ್ದಾನೆ. ಯೇಸುವಿನ ನಂಬಿದ ಒಂದೊಂದು ಗೋತ್ರದ ಮಕ್ಕಳಿಗೆ ದೇವರು ಆಶೀರ್ವಾದವನ್ನು ಸಿರಿಸಾಗೆ ಸಿರಿಸಾಗೆ ದೇವರು ಸಹಾಯ ಮಾಡಿ ಅವರ ಬರ್ತಾರೆ. ಅವರಾಗೆ ಯಾರು ಇಲ್ಲ ಪ್ರಿಯ ದೇವ್ ಮಕ್ಕಳೇ, ಅವರಂದೇ ದೇವರು ಬ್ಲೆಸ್ಸಿಂಗ್ ಆಗೋಗಿ ದೇವರು ಕಾರ್ಯ ಮಾಡಿ ಆಶೀರ್ವಾದ ಮಾಡ್ತಾರೆ. ಅಲ್ಲೆಲೂಯಾ, 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 ಅಲ್ಲೆಲೂಯಾ. ಕರ್ಗಳ ಚಡ್ಡಿ ಚಪ್ಪಳಿ ನಿಂತ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ, ಇಲ್ಲ ಯಾರು ಇಲ್ಲ, ನಿನ್ನ ಹಾಗೆ ಸಂತೋಷವಾಗಿ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ, ಇಲ್ಲ ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ರೈತನಿಗೆ ದೇವರು ಮಾತಾಡೋ ವಿಧಾನ, ನಮ್ಮ ಅಪ್ಪ ಆ ಥರ ಮಾತಾಡಿದಾರೆ ನನಗೆ ಗೊತ್ತಿಲ್ಲ. ನಮ್ಮಪ್ಪ ಮಾತಾಡೋ ನಾಲ್ಕು ದಿಕ್ಕಲ್ಲಿ ಹಾಳಾಗೋಗ್ತೀಯ ಅಂತ ನನಗೆ ಉದ್ಧಾರ ಮಾತ್ರ ಆಗೋದೇ ಇಲ್ಲ. ನೀನು ಆ ಥರನೇ ಅವ್ರು ಮಾತಾಡಿದ್ರು, ಅವ್ರ ಆಶೀರ್ವಾದ ಅಷ್ಟು ಚೆನ್ನಾಗಿತ್ತು ನೋಡಿ. ಯಾಕಂದ್ರೆ ಇರೋದು ಅದೇ ತಾನೇ,
ಹೃದಯದಲ್ಲಿರೋದೇ. ಆಸ್ ಅ ಮ್ಯಾನ್ ಥಿಂಕ್ಸ್ ಸೋ ಹೀ ಈಸ್, ಔಟ್ ಆಫ್ ದ ಅಬಂಡೆನ್ಸ್ ಆಫ್ ದ ಹಾರ್ಟ್ ದ ಮೌತ್ ಶಲ್ ಸ್ಪೀಕ್ ಅಂತ ಹೇಳುತ್ತೆ ನೋಡಿ. ಹೃದಯದಲ್ಲಿ ತುಂಬಿರೋದೇ ಬಾಯಲ್ಲಿ ಬರುತ್ತೆ, ಬಾಯಿಂದ ಬರುತ್ತೆ. ಮನುಷ್ಯನ ಮನಸ್ಸು ಅವನ ಮನಸ್ಸಿನ ಆಲೋಚನೆಯಂತೆ ಮನುಷ್ಯ ಇದ್ದಾನಂತ ವಾಕ್ಯ ಹೇಳಲ್ಪಡತ್ತೆ. ನಮ್ಮಪ್ಪ ಹಾಕಿದ ಆಶೀರ್ವಾದ, ನೀ ಉದ್ಧಾರ ಆಗಲ್ಲ, ನೀನು ರೈಲ್ವೆ ಸ್ಟೇಷನ್ ಚಿತ್ರಾನ್ನ ಮಾಡ್ತೀಯ, ನೀನು ಗ್ಯಾರೇಜ್ ಶಾಪಲ್ಲಿ ಪಂಚರ್ ಗಡಿ ಹಾಕ್ತೀಯ, ಆಯ್ತು ನಾನೇ ಎಲ್ಲ ಹಾಕ್ತೀನಿ, ನೀನು ಬರ್ಬೇಡ ಹಾಕೋಣ ಅಂತ ಅಂದೆ ನಾನು. ಇವತ್ತು ನೋಡಿದ್ರೆ ಗೊತ್ತಾಗತ್ತೆ ಅವ್ರಿಗೆ, ಪಾಪ ತೀರಿ ಹೋಗ್ಬಿಟ್ರು ಅವರು, ಆಶೀರ್ವಾದನೇ ಕಾಣದೆ ಹೋಗ್ಬಿಟ್ರು. ಆಶೀರ್ವಾದ ವಾಸನೆ ಕೂಡ ಅವ್ರ ಕೈಯಲ್ಲಿ ಕಂಡಿಡಿಯೋಕ್ಕಾಗಿಲ್ಲ, ಯಾಕಂದರೆ ಬೈಬಲಲ್ಲಿ ಬರಲಿಲ್ವೇ? ಕೈಯಲ್ಲಿದ್ದಿದ್ದೆಲ್ಲ ಬರೀ ಬಾಟ್ಲು, ಬೈಬಲ್ ಇಲ್ಲ. ಬಾಟ್ಲು ವಾಸನೆ ಇಟ್ಕೊಂಡು ಕೊನೆಗೆ ಬಾಟ್ಲೇ ಹಾಕಿ ತೀರ್ಥ ಹಾಕಿನೇ ಕೊನೆಗೆ ಉಸಿರು ಹೋಯ್ತು ಅಂತ ನೋಡಿ. ನಗಬೇಡಿ, ನಾನು ಹೇಳ್ತಿದ್ದೀನಿ, ನಮ್ಮ ಅಪ್ಪನ ಸ್ಥಿತಿ ಆ ಥರ ಇತ್ತು, ಸಾವು ಬರಲೇ ಇಲ್ಲ ಅವ್ರಿಗೆ. ಕೊನೆ ನಮ್ಮ ತಾಯಿ ಹೇಳಿದ್ರು, ಕೊಂಚ ಪೋಡಪ್ಪ ಟಾನಿಕ್ ಪೋಟತ್ತ ಉಯಿರು ಪೋ ಅಂತ ಅನ್ನಪ್ಪಾರೆ ಪ್ರಸಾದ್ ಪೋಟೆ ಬರೋದು ಅಬ್ಬೇ ಕಣ್ಣು ಮೂಡಿಟ್ಟಾರ ಪಾರಕ. ಆಶೀರ್ವಾದ ಹಾಕಲಿಲ್ಲ ಅವರು. ಇ ಡೋಂಟ್ ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ದ ಬ್ಲೆಸ್ಸಿಂಗ್ ಆಫ್ ಗಾಡ್. ಆದ ಕರ್ತನ ನಾಮಕ್ಕೆ ಸ್ತೋತ್ರ, ಅವರ ಮಹಾ ಅಪಾರವಾದ ಕೃಪೆಯಿಂದ ನಾನು ರಕ್ಷಣೆಗೆ ಬಂದೆ. ರಕ್ಷಣೆಗೆ ಬಂದಮೇಲೆ ಆ ಅಪ್ಪನಿಗಿಂತ ಇನ್ನೊಂದು ದೊಡ್ಡ ಅಪ್ಪ ಇಂಟ್ರೊಡಕ್ಷನ್ ಆದರೂ ಅವ್ರು ಹೇಳಿದ್ರು, ಲೋಕದ ಅಪ್ಪ ನಿಮಗೆ ಆಸೆಗಳನ್ನ ಪೂರೈಸ್ತಾ ಇರ್ಬೋದು, ಆದರೆ ನಿನ್ನ ಎಲ್ಲ ಆಸೆಗಳನ್ನ ನಾನು ಪೂರೈಸ್ತೇನೆ ಮಗನೇ. ನನ್ನ ವಾಕ್ಯವನ್ನು ಕರೆಕ್ಟಾಗಿ ಕೇಳಿ ಅದನ್ನು ಗಮನ ಕೊಟ್ಟು ಕೇಳು ಅಂತ ಸ್ವಾಮಿ ಹೇಳಿದರು. ಹೇಗೆ ಕೇಳು? ಆವಾಗ ಮಾತಾಡಿದ್ರು. ಜ್ಞಾನೋಕ್ತಿ 6:20 ಓದಿ ದೇವ್ರಿಗೆ ಸ್ತೋತ್ರವಾಗಲಿ. ಪ್ರೋಬ್ಸ್ ಚಾಪ್ಟರ್ 6 ನೀತಿಮಳಿಗಳು 6:20. ಕಂದನನ ಆಜ್ಞೆ ಹೇಳು, ಕಂದನನ ಆಜ್ಞೆಯನ್ನು ತಂದೆಯ ಆಜ್ಞೆಯನ್ನು ಕೈಗೊಳ್ಳು, ತಾಯಿಯ ಉಪದೇಶವನ್ನು ಬಿಡಬೇಡ, ಅವುಗಳನ್ನು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು. ನಾನು ಹೇಳಂದ ಹೇಳಿ, ಅವುಗಳನ್ನು ಸದಾ ನಿನ್ನ ಹೃದಯದಲ್ಲಿ ಇಟ್ಟುಕೋ, ಸದಾ ಹೃದಯದಲ್ಲಿ ಇಟ್ಟುಕೋ, ಅವುಗಳನ್ನು ಸದಾ ನಿನ್ನ ಹೃದಯದಲ್ಲಿ ಇಟ್ಟುಕೋ, ಅವುಗಳನ್ನು ಸದಾ ನಿನ್ನ ಹೃದಯದಲ್ಲಿ ಇಟ್ಟುಕೋ. ಇಟ್ಕೊಂಡಿದ್ದೀರಾ? ಯಾರ್ಯಾರ್ದು ಹುಡುಗಿರದು ಮೊಬೈಲ್ ನಂಬರ್ ಇಟ್ಕೊಂಡಿದ್ದೀರಾ? ಯಾವ್ದಾದ ತಾತಗಳದ್ದು ಮೊಬೈಲ್ ನಂಬರ್ ಇಟ್ಕೊಂಡಿದ್ದೀರಾ? ಅವ್ರ ಆಸ್ತಿ ಕೊಡಬೇಕು, ಯಾರ್ಯಾರ್ದು ಸಾಲಗಳು ಯಾರಿಗೆಲ್ಲ ಕೊಡಬೇಕು ಅವ್ರ ನಂಬರ್ಗಳೆಲ್ಲ ಕರೆಕ್ಟಾಗಿ ಕನ್ಸಲ್ ಕೂಡ ಎದ್ದು ಹೇಳ್ತೀರಾ? ಹಾಂ ಹೇಳ್ತೀರಾ, ನಾರಾಯಣಪ್ಪ ಇಸ್ಕೊಡ್ಬೇಕು, ಹಾಂ ಕೊಪ್ಪಮ್ಮ ಇಸ್ಕೊಡ್ಬೇಕು, ನಾ ವಿಶಾಲಮ್ಮ ಇಸ್ಕೊಡ್ಬೇಕು, ಕರೆಕ್ಟಾಗಿ ಫೋನ್ ನಂಬರ್ ಹೇಳ್ತೀರಾ? ಹೃದಯದಲ್ಲೇನಿದೆ ಅದೇ ಇದೆ. ಇಷ್ಟು ಲಕ್ಷ ಬರಬೇಕು, ಇಷ್ಟು ಕೋಟಿ ಬರಬೇಕಂತ ಅಪ್ಪನ ವಾಕ್ಯ ಇದೆಯಾ? ಎಷ್ಟೋ ಜನ ಕೇಳಿ, ಹೋದ ವಾರ ಏನು ಸಂದೇಶ ಕೇಳಿದೆ ಅಂತೇಳಿ ಸಂಗಪ್ಪ ಅವರೆ, ಗೊತ್ತಿಲ್ಲ ಅಂತಾರೆ. ಹೋದ ವಾರ ಕೇಳಿದ್ರು, ಹೋದ ವರ್ಷ ಏನು ಸಾರು ಮಾಡಾಕಿದ್ರು ನನಗೆ, ಯಾವ ಥರ ಮೊಟ್ಟೆ ಸಾರು ಹಾಕಿದ್ರು, ಯಾವ ಥರ ಮೊಟ್ಟೆ ತಂದರು, ಯಾವ ಥರ ಮಸಾಲೆ ತಂದರು, ಕರೆಕ್ಟಾಗಿ ಹೇಳ್ತಾರೆ. ಇದು ತಾ ಪೋಟೆ, ಹಿಂದ ಕೊಳಬೋದು, ಇದು ತಾ ಪೋಟೆ, ಕರೆಕ್ಟಾಗಿ ಸೊಲ್ಲ ಅರ್ಪಡಿಗ ಮಾರ್ಗ. ಹೆಣ್ಣು ಮಕ್ಕಳು ಕರೆಕ್ಟಾಗಿ ಅಜ್ಜಿಗಳ ಹೇಳ್ತಾರೆ, ಆದರೆ ವಾಕ್ಯ ಕೇಳಿ ಗೊತ್ತಿರೋದಿಲ್ಲ. ಪಾಸ್ಟ್ರೆ ಹೋದ ವರ್ಷ ಕ್ರಿಸ್ಮಸ್ ಬಂದ್ರಲ್ಲ, ಸ್ವಲ್ಪ ಲವಂಗ ಜಾಸ್ತಿ ಹಾಕ್ಬಿಟ್ನಲ್ಲ ಪಾಸ್ಟ್ರೆ, ಹಾಂ ಕೊಂಚ ಜಾಸ್ತಿ ಪೋಟೆ ಅಲ್ವಾ? ಅದೇ ಕತ್ತನ ವಾಕ್ಯ ಇಲ್ಲ. ಅಪ್ಪ ನನಗೆ ಹೇಳಿದ್ರು, ನಿಮ್ಮಪ್ಪ ಸತ್ತೋದ ಕುಡಿದು ಕುಡಿದು, ನೀನು ಕುಡಿದು ಕುಡಿದು ಸಾಯ್ಬೇಡ, ಇನ್ನು ವಾಕ್ಯ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡು, ಕೊಡ್ತಿದ್ದೀನಿ ವಾಕ್ಯ ಹಿಡ್ಕೊ ಅಂತ ಹೇಳಿ ಕಂದ ಅಂತಲೇ ಸ್ಟಾರ್ಟ್ ಮಾಡಿದ್ರು. ಮಗುವೆ ಅಂತ ಅಂದರು ನನಗೆ, ವಯಸ್ಸಾದ ಕತ್ತೆ ಆಗಿತ್ತು, 24 ಆಗಿತ್ತು, 25 ಕಂದ ಅಂತ ಇದ್ದಾರೆ. ಎಲ್ಲಿ ಕಂದ? ನಾವು ಎಲ್ಲ ಬಂದಾಗಿ ಎಲ್ಲ ಬಿದ್ದಾಸ ಆಗ್ಬಿಡ್ತೀವಿ. ಅಪ್ಪ ನಮ್ಮನ್ನ ನೋಡಬೇಕಾದ್ರೆಲ್ಲ ಅವ್ರ ದೃಷ್ಟಿಗೆ ಹಿಂಗೆ ಕಾಣ್ತೀವಿ ಅಂದರೆ ಚಿಕ್ಕ ಮಗುವಾಗೆ, ಚಿಕ್ಕ ಮಗುವಾಗೆ ನಾವು ಕಾಣ್ತೀವಿ. ಯು ವಿಲ್ ಬಿ ಜಸ್ಟ್ ಲೈಕ್ ಇನ್ ಇನ್ಫ್ಯಾಂಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ನನ್ನ ಆಜ್ಞೆಗಳನ್ನ ಕೈಗೊಳ್ಳು, ತಾಯಿ ಉಪದೇಶ ಬಿಡಬೇಡ, ಅವುಗಳನ್ನು ಸದಾ ನಿನ್ನ ಹೃದಯದಲ್ಲಿ ಇಟ್ಟುಕೋ, ನಿನ್ನ ಕರುಳಿಗೆ ಅವುಗಳನ್ನು ಧರಿಸಿಕೋ. ನೀನು ನಡೆಯುವಾಗ ಆ ಉಪದೇಶ ನಿನ್ನನ್ನು ಮುನ್ನಡೆಸುತ್ತದೆ, ನೀನು ಮಲಗಿಕೊಂಡಾಗ ಆ ಉಪದೇಶ ನಿನ್ನ ಕಾಪಾಡುತ್ತದೆ, ನೀನು ಎಚ್ಚರಗೊಂಡಾಗ ಅದು ನಿನ್ನೊಂದಿಗೆ ಮಾತನಾಡುವುದು. ದೇವ್ರು ಕೊಟ್ಟಂಥ ವಾಕ್ಯ. ನೆಕ್ಸ್ಟ್ 4:20 ದೇವ್ರಿಗೆ ಸ್ತೋತ್ರವಾಗಿ ತಿರ್ಗ ಹೇಳ್ತಾರೆ. ಏನು ಹೇಳ್ತಾರೆ? ಕಂದ ನನ್ನ ಮಾತುಗಳಲ್ಲಿ ಆಲಿಸು. ಹೇಳಿ ಕಂದ, ಕಂದ ಪಕ್ಕದಲ್ಲಿ ನೋಡಿ ಹೇಳಿ, ಕಂದ, ಕಂದ ನನ್ನ ಮಾತುಗಳನ್ನು ಆಲಿಸು, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ನನ್ನ ನುಡಿಗೆಗಳಿಗೆ ಕಿವಿಗೊಡು, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ. ದೇವರು ಯಾಕೋಬರಿಗೆ ಮಾತಾಡಿದಾಗ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲಾ ದಿಕ್ಕುಗಳಿಗೆ ಹರಡಿಕೊಳ್ತೀಯ ಅಂತ ಕನಸಲ್ಲಿ ಹೇಳಿದಾಗ ಆ ಮಾತುಗಳ ಮೇಲೆ ತನ್ನ ದೃಷ್ಟಿಯನ್ನು ನೇಮಕ ಮಾಡ್ದ, ಆ ಮಾತುಗಳ ಮೇಲೆ ತನ್ನ ದೃಷ್ಟಿಯನ್ನು ಫಿಕ್ಸ್ ಮಾಡ್ದ. ಆ ದೃಷ್ಟಿ ಅವನ ಮೇಲೆ ಹೋಗ್ಲಿಲ್ಲ, ದೇವರ ವಾಕ್ಯವನ್ನು ಬಿಟ್ಟು ಹೋಗ್ಲಿಲ್ಲ, ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಲಿಲ್ಲ.
ಇಪ್ಪತ್ತು ವರ್ಷಗಳ ಕಾಲ ಅಲ್ಲಿಂದ ಹೇಳಿದ ಮೇಲೆ ಇಪ್ಪತ್ತು ವರ್ಷಗಳ ಕಾಲ ದುಡ್ದ 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 ಇಪ್ಪತ್ತೊಂದು ವರ್ಷಗಳ ಕಾಲ ದುಡಿಬೇಕಾದ್ರೆ ಒಂದೇ ಒಂದು ಕೆಲಸದಲ್ಲಿ ಅವನಿಗೆ ಕಷ್ಟ ಬರಲಿಲ್ಲ, ಕಷ್ಟ ಬರಲಿಲ್ಲ. ಕೊನೆಗೆ ಅವನ ಕರ್ಕೊಂಡು ಲಾಭಾನ್ ಮನೆಗೆ ಬರ್ತಾರೆ. ಲಾಭಾನ್ ಮನೆಗೆ ಬಂದಾಗ ಲಾಭಾನ್ದು ಅದು 15-20 ಸಾವಿರ ಆ ಕುರಿಗಳಿರುತ್ತೆ ನೋಡಿ. 8,000 ಕುರಿಗಳನ್ನ ಅವನು ಹೇಳ್ತಾನೆ, ಇದನ್ನು ಮೇಯಿಸ್ಕೊಂಡು ಹೋಗು, ನಾನು ನಿನಗೆ ಆಶ್ರದ ಏನು ಕೊಡಬೇಕು, ಸಂಬಳ ಬೇಕಾ? ಸಂಬಳ ಏನಿಲ್ಲ ನಿನಗೆ. ಅವನ್ನೆಲ್ಲ ಪ್ಲೇನ್ ಕುರಿಗಳು, ಎಲ್ಲ ತರಮಟ್ಟವಾಗಿತ್ತು ನೋಡಿ, ಎಲ್ಲ ಕೊಬ್ಬಿದ ಪುಷ್ಟಿದ ಕುರಿಗಳು. ಅವನು ಹೇಳ್ತಾನೆ, ಈ ಕುರಿಗಳೆಲ್ಲ ಸಾಕು ನೀನು, ರಾತ್ರಿ ಮಲಗಿ ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ಆ 10,000-15,000 ಕುರಿಗಳಲ್ಲಿ ಯಾವುದೆಲ್ಲ ಮರಿಗಳಾಕತ್ತೆ, ಒಂದು ವೇಳೆ ಪಟಾಪಟ್ಟಿನೋ ಚುಕ್ಕೆಗಳು ಯಾವ್ದನ್ನ ಇತ್ತು ಅಂದರೆ ಅದೆಲ್ಲ ನಿನ್ನ ಕಡೆ, ಒಂದು ವೇಳೆ ಪ್ಲೇನ್ ಇತ್ತು ಅಂದರೆ ಅದೆಲ್ಲ ನನ್ನ ಕಡೆ, ಅದೇ ನಿನ್ನ ಸಂಬಳ ಅಂತ ಹೇಳ್ತಾನೆ. ತೊಗೊಂಬಿಟ್ಟ ಚಾರ್ಜು ಯಾಕೋಬು ತೊಗೊಂಬಿಟ್ಟು ಹೇಳ್ದ, ಅಪ್ಪ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲ ತಿಂಗಳಿಗೆ ಹರಡಿಕೊಳ್ಳಬೇಕು. ಈ ಕುರಿಗಳು ನನ್ನ ಬಗ್ಗೆ ಹರಡಿಕೊಳ್ಳೋದಕ್ಕಾಗಿ ಸ್ತೋತ್ರ. ಎಲ್ಲ ಪಟಾಪಟ್ಟಿ ಕುರಿಗಳು ಪಟ್ಟೆ ಕುರಿಗಳು ನನ್ನ ಕಡೆಗೆ ಬರೋದಕ್ಕಾಗಿ ಸ್ತೋತ್ರ ಸ್ತೋತ್ರ ಅಂತ ಅರಿಕೆ ಮಾಡ್ದ. ಪ್ರತಿ ರಾತ್ರಿ ಮಲಗಿ ಅರಿಕೆ ಮಾಡ್ತಾನೆ. ಬೆಳಗ್ಗೆ ಎದ್ದೇಳ್ಬೇಕಾದ್ರೆ 100-150 ಕುರಿಗಳು ಎಲ್ಲ ಪಟ್ಟೆ ಪಟ್ಟೆ ಕುರಿಗಳೇ ಬಿಟ್ಟು ಬಿಟ್ಟಿದೆ. ಒಂದು ಪ್ಲೇನ್ ಕುರಿಗಳು ಇಲ್ವೇ ಇಲ್ಲ. ಲಾಭ ಬಂದು ಒಂದು ಇಲ್ವಲ್ಲ, ಇಲ್ಲ ಅಪ್ಪ ನನ್ನ ಕಡೆ ಇದ್ದಾರೆ, ನಿನ್ನ ಕಡೆ ಇಲ್ಲ. ನಿನ್ನದ ಕುರಿಗಳು ಜಾಸ್ತಿ ಇದೆ, ನನ್ನದು ಆಶೀರ್ವಾದ ಜಾಸ್ತಿ ಇದೆ. ಅರಕೆ ಮಾಡ್ಬಿಟ್ಟ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ. ನೀನು ಇವತ್ತು ಅರಕೆ ಮಾಡಬೇಕು. ಒಂದು ವ್ಯಾಪಾರ ಮಾಡ್ತಿದ್ದೀರಾ, ಅಲ್ಲಿಂದ ನುಡೀರಿ, ಅಪ್ಪ ಈ ದಿಕ್ಕುಗಳಿಂದ ಹರಡ್ಕೊಳ್ತೇನಪ್ಪ, ನನ್ನ ಬ್ಲೆಸ್ಸಿಂಗ್ ಆಗತ್ತೆ, ಹಣಕಾಸುಗಳು ಬರುತ್ತೆ. ಒಂದು ಪಾಸ್ಬುಕ್ ಅಲ್ಲಪ್ಪ, ಪೂರ್ವಕ್ಕೊಂದು ಪಾಸ್ಬುಕ್, ಪಶ್ಚಿಮಕ್ಕೊಂದು ಪಾಸ್ಬುಕ್, ಉತ್ತರಕ್ಕೊಂದು ಪಾಸ್ಬುಕ್, ದಕ್ಷಿಣಕ್ಕೊಂದು ಪಾಸ್ಬುಕ್, ಎಲ್ಲ ದಿಕ್ಕುಗಳು ಇರುತ್ತಪ್ಪ. ಎಲ್ಲ 4 ಬ್ಯಾಂಕ್ಗಳಲ್ಲಿ ಹಣ ಹಣ ಇಡ್ತೇನಂತ ಅರಿಕೆ ಮಾಡಿ, ಆಶ್ರದ ಬಂದ್ಬಿಡುತ್ತೆ. ದೇವರ ಆಶ್ರದ ಭಾಗ್ಯದಾಯಕವಾದ ದೇವರದಲ್ಲಿ ವ್ಯಸನವನ್ನ ಸೇರಿಸೋದಿಲ್ಲ ಮಕ್ಕಳೇ, ಸೇರಿಸೋದಿಲ್ಲ. ಎಲ್ಲ ಕಡೆ ಹರಡಿಕೊಳ್ಳೋ ಹಾಗೆ ದೇವರು ಮಾಡ್ತಾರೆ. ಹರಡ್ಬಿಟ್ಟ ಪ್ರತಿ ರಾತ್ರಿ ಅರಿಕೆ ಮಾಡ್ತಾನೆ. ಪ್ರತಿ ರಾತ್ರಿ ಅರಿಕೆ ಮಾಡಿ ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ದಿನಕ್ಕೆ 150-200 ಕುರಿಗಳು ಮರಿ ಹಾಕಿರುತ್ತೆ. ಎಲ್ಲ ಮರಿಗಳು ಪಟ್ಟೆ ಪಟ್ಟೆ ಮರಿಗಳು, ಎಲ್ಲ ಮರಿಗಳು ಚುಕ್ಕೆ ಚುಕ್ಕೆ ಮರಿಗಳು. 20 ವರ್ಷಗಳಲ್ಲಿ ಇವನ ಕುರಿ ದನಗಳೆಲ್ಲ 1,000 ಗಟ್ಟೆ ಆಗಿ 10-20,000 ಎಕರೆಗಳು ತುಂಬಿಕೊಂಡ್ಬಿಡ್ತು. ಪ್ರಿಯ ಮಕ್ಕಳೇ, ನನ್ನ ಪ್ರಿಯ ದೇವ ಮಕ್ಕಳು, 20 ವರ್ಷದವರೆಗೆ ಅವನ ದೃಷ್ಟಿ ಕರ್ತನ ವಾಕ್ಯದ ಮೇಲೆ ಇತ್ತು. ಅಲ್ಲಿ ವಾಕ್ಯ ಹೇಳುತ್ತೆ, ನಿನ್ನ ದೃಷ್ಟಿಯು ಯಾವಾಗಲೂ ಅವುಗಳ ಮೇಲೆ ತಪ್ಪದೇ ಇರಲಿ, ಅವುಗಳ ಮೇಲೆ ತಪ್ಪದೇ ಇರಲಿ. ಆ ದೃಷ್ಟಿ ಹೇಗಿಡಬೇಕು ತಪ್ಪದೇ ಇರಲಿ ಅಂದರೆ, ಸಪೋಸ್ ಒಂದು ಡೈಮಂಡ್ ರಿಂಗ್ ಹಾಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ಆ ಡೈಮಂಡ್ ರಿಂಗ್ ಏನೋ ಪಾತ್ರೆ ತೊಳಿಬೇಕಾದ್ರೆ ಅಯ್ಯೋ ಹಾಳಾಗ್ಬಿಡತ್ತಲ್ಲ ಅಂತೇಳಿ ತೊಗೊಂಡೋಗಿ ಆ ಫ್ರಿಡ್ಜ್ ಮೇಲೆ ಇಟ್ಬಿಟ್ಟು ವಾಷ್ ಮೆಷಿನ್ ಬಂದು ಪಾತ್ರೆ ತೊಳಿತಾ ಇದ್ರೆ ತಕ್ಷಣ ಏನು ಮಾಡ್ತೀರಾ, ಅಲ್ಲಿಂದ ಹಿಂಗೆ ಎಗ್ರಿ ನೋಡ್ತೀರಾ, ಅಲ್ಲಿ ಐತಾ ಪಾತ್ರೆ ಅಂತಲ್ಲಿ. ಏ ತುಂಬ ಕಾಸ್ಟ್ಲಿ ಅದು, ಕೋಟಿಗಟ್ಟಲೆ ಬೆಲೆ ಮಾಡೋದು. ಹಾಗಾಗಿ ನೋಡ್ತೀರಾ ಸ್ವಲ್ಪ ಕನ್ಫ್ಯೂಸನ್ ಆಯಿತು ಅಂದರೆ ಪಾತ್ರೆ ಅಲ್ಲೇ ಬಿಟ್ಬಿಟ್ಟು ಮತ್ತೆ ಬಂದು ಫ್ರಿಡ್ಜ್ ಮೇಲೆ ಇದೆಯಾ ಆಯ್ತಾ ಇಲ್ಲಿ ಇರ್ತದೆ ಇಟ್ಬಿಟ್ಟು ತಿರ್ಗಾ ಬಂದು ಪಾತ್ರೆ ತೊಳಿತೀರಾ. ಪಾತ್ರೆ ತೊಳೆದು ಸರಿ, ಕಸ ಗುಡಿಸೋದು ಸರಿ, ಮನೆ ಸಾರಿಸೋದು ಸರಿ, ಈ ದೃಷ್ಟಿ ಮಾತ್ರ ಅಲ್ಲೇ ಇರುತ್ತೆ. ಕಾರಣ ಯಾಕಂದರೆ ಅಮೂಲ್ಯವಾದ ಒಂದು ವಜ್ರದ ಉಂಗುರ ಅದು, ಡೈಮಂಡ್ ರಿಂಗು. ನಿನ್ನ ದೃಷ್ಟಿಗಳು ಅವುಗಳ ಮೇಲೆ ತಪ್ಪದೇ ಇರಲಿ. ಅಪ್ಪ ಹೇಳ್ತಾರೆ ಆ ಡೈಮಂಡ್ ರಿಂಗ್ ಕಳೆದೋದ್ರೆ ಮತ್ತೆ ಸಿಗಲ್ಲ ನಿನಗೆ, ಆದರೆ ಇದು ನಿನಗೆ ಕಳೆಯೋದೇ ಇರೋ ವಸ್ತು ಮಗನೇ. ಆಮೇನ್, ಹಲ್ಲೆಲೂಯಾ. ಇದು ನಾನು ನಿನಗೆ ಕೊಡ್ತೇನೆ. ಆಗ ಯೇಸು ಕ್ರಿಸ್ತ ಅನ್ನೋದು ಒಂದು ಬೆಲೆ ಉಳ್ಳ ಮುತ್ತಾಗಿದ್ದಾರೆ. ಆ ಮುತ್ತನ ಸಿಗ್ನೆಟ್ ಆಗಿ ನೀನು ಧರಿಸ್ಕೊಂಡ್ಬಿಟ್ರೆ ನಾನು ಹೇಳ್ತೇನೆ ನಿನ್ನ ಜೀವನದಲ್ಲಿ ಕಾನಾನ ದೇಶ ಆರಂಭ ಆಗುತ್ತೆ, ಹಾಲು ಜೇನು ಆರಂಭ ಆಗುತ್ತೆ ಜೀವನದಲ್ಲಿ. ಎಲ್ಲಿ ಕೂಡ ನೀನು ವ್ಯಕ್ತಿಗಳಲ್ಲಿ ಯಾವ ವಿಷಯಗಳಲ್ಲಿ ಕೂಡ ನೀನು ದುಃಖ ಪಡೋ ಅವಶ್ಯಕತೆ ಇಲ್ಲ. ಏನಿಲ್ಲದೆ ಆರಂಭ ಮಾಡಿದೆ, ಯಾವ ಯೂನಿವರ್ಸಿಟಿಗೆ ಹೋಗಲಿಲ್ಲ, ಯಾವುದಾದ ಸ್ಪಾನ್ಸರ್ಗಳು ಬರಲಿಲ್ಲ, ಯಾವುದಾದ ಬ್ಯಾಂಕ್ಗಳಲ್ಲಿ ಲೋನ್ ತೆಗಿಲಿಲ್ಲ, ಏನೂ ಇಲ್ಲ, ಏನು ಇಲ್ಲದೆ ಕಡೆಯಲ್ಲಿ ಇರುವನಾಗಿ ದೇವರು ಹೊರಪಟ್ಟು ಬಂದು ಯಾಕೋಬನ ಆಶ್ರದ ಮಾಡಿದ್ರು. ಕಾರಣ ಯಾಕೆ ಗೊತ್ತಾ, ಕರ್ತನು ಕೊಟ್ಟ ವಾಗ್ದಾನ ಹಿಡ್ಕೊಂಬಿಟ್ಟ, ಅವುಗಳ ಮೇಲೆ ಅವನ ದೃಷ್ಟಿ ತಪ್ಪದೇ ಇರಲಿ. ಅದಕ್ಕೆ ಅಪ್ಪ ಹೇಳ್ತಾರೆ ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ, ತಪ್ಪದೇ ಅವುಗಳನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೋ, ಅವುಗಳಿನ ಹೃದಯದ ಮಧ್ಯ ಭಾಗದಲ್ಲಿ ಇಡು ಅಂತ ಹೇಳ್ತಾರಪ್ಪ. ಇನ್ ಇಂಗ್ಲಿಷ್ ಇಟ್ ಸೇಸ್ ಕೀಪ್ ದೆಮ್ ಇನ್ ದ ಮಿಡ್ಸ್ ಆಫ್ ಯೋರ್ ಹಾರ್ಟ್, ಹೃದಯದಿನ್ ಮಧ್ಯಭಾಗದಲ್ಲಿ ವೈಪ್ಯ ಆಗಿ ಅಂತ ಹೇಳ್ತಾರೆ. ಮಧ್ಯಭಾಗದಲ್ಲಿ, ವಾಟ್ ಈಸ್ ದಟ್ ಮಧ್ಯಭಾಗ? ಮಧ್ಯಭಾಗ ಅಂದರೆ ಈ ಹೃದಯದಲ್ಲಿ ಅತ್ಯಂತ ಯಾರಿಗೂ ನೀವು ಅವಕಾಶ ಕೊಡೋದಿಲ್ಲ. ಪ್ರೀತಿ
ಅಪ್ಪನ ಮೇಲೆ ಪ್ರೀತಿ ಬಂದ್ಬಿಡ್ತು ಅಂದ್ರೆ ನಾನು ಹೇಳ್ತೇನೆ ಪ್ರಿಯ ಮಗಳೇ, ನಿನ್ನ ಜೀವನದಲ್ಲಿ ಪ್ರತಿಯೊಂದು ಆಶ್ರದ ನೀನು ಕಾಣುವಾಗಿದ್ದೇ. ಇವತ್ತು ಕಣ್ಣೀರಿಂದ ಬಂದಿದ್ದೀರಾ, ನೋವುಗಳಲ್ಲಿ ಬಂದಿದ್ದೀರಾ, ಕಷ್ಟಪಟ್ಟು ಬಂದಿದ್ದೀರಾ, ಸಾಲ ತಗೊಂಡು ಸಾಲ ತೀರಿಸೋಕ್ಕಾಗದೆ ಬಂದಿದ್ದೀರಾ, ಮಗ ಸರಿ ಇಲ್ಲ, ಮಗಳು ಸರಿ ಇಲ್ಲ, ಅಳಿಯ ಸರಿ ಇಲ್ಲ, ಮದುವೆ ಮಾಡದೆ ಒಂದೇ ತಿಂಗಳಿಗೆ ಅಳಿಯ ಬಿಟ್ಟು ಹೋಗ್ಬಿಟ್ಟಿದೆ ನನ್ನ ಮಗಳನ್ನ ಅಂತೇಳಿ ದುಃಖದಲ್ಲಿ ಬಂದಿದ್ದೀರಾ. ಅಪ್ಪ ಹೇಳ್ತಾರೆ, ಭಯಪಡಬೇಡ, ಪೂರ್ವಕ್ಕೂ ಪಶ್ಚಿಮಕ್ಕೂ ಉತ್ತರ ದಕ್ಷಿಣ ದಿಕ್ಕುಗಳಿಗೆ ಹರಡಿಕೊಳ್ಳುವೆ. 20 ವರ್ಷಗಳ ಕಾಲ ಯಾಕೋಬು ಮಾಡಿದ ಒಂದೇ ಕೆಲಸ, ಆ ದೃಷ್ಟಿ ಅಲ್ಲೇ ಇಟ್ಟ. ಪ್ರಿಯ ಮಕ್ಕಳೇ, ಅಣ್ಣ ಕೊಲೆ ಮಾಡ್ತಾ ಇದ್ದ, ಲಾಭನ ಅವನಿಗೆ ಮೋಸ ಮಾಡ್ತಾ ಇದ್ದ, ಹೆಂಡತಿದಿರ ಅವನಿಗೆ ಚಾಡಿ ಹೇಳ್ತಾ ಇದ್ರು, ಮಕ್ಕಳವನಿಗೆ ದ್ರೋಹ ಮಾಡ್ತಾ ಇದ್ರು, ಯಾರು ಏನೇ ಮಾಡಲಿ ಕುಟುಂಬದಲ್ಲಿ ಎಂಥ ಸಮಸ್ಯೆಗಳಲ್ಲಿ ಕೂಡ ಯಾಕೋಮನ ದೃಷ್ಟಿ ಅಪ್ಪ ಕೊಟ್ಟ ವಾಕ್ಯದ ಮೇಲೆ ಮಾತ್ರ ಇತ್ತು. ಕರ್ತನ ವಾಕ್ಯಳತ್ತೆ, ನಿನ್ನ ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಯೇಸು ಕ್ರಿಸ್ತನ ಮೇಲೆ ನಿನ್ನ ದೃಷ್ಟಿನಿಟ್ಟು ನಿನಗೆ ಕೊಟ್ಟ ನೇಮಕವಾದ ಓಟವನ್ನ ಸ್ಥಿರ ಚಿತ್ತದಿಂದ ಓಡುವನಾಗು. ಯಾವ ದಿನದಲ್ಲಿ ನಿಮ್ಮ ಜೀವನದಲ್ಲಿ ದೇವರ ಆಶೀರ್ವಾದ ಹೊಂದಿಕೊಳ್ಳೋದಕ್ಕೆ ಬರೋಕ್ಕೆ ನೀವು ಆರಂಭ ಮಾಡ್ತೀರಾ? ನಾನು ಹೇಳ್ತೇನೆ ಪ್ರಿಯ ದೇವ ಮಗಳೇ, ನಿನಗಾಗಿ ಪರಲೋಕ ದೇವರ ಆಶೀರ್ವಾದ ಸಿದ್ಧ ಮಾಡೋಕ್ಕೆ ಆಯತ್ತವಾಗುತ್ತೆ. ಆಶೀರ್ವಾದ ಬರೋ ಹಾಗೆ ಜೀವನದಲ್ಲಿ ಎಲ್ಲ ಕಾರ್ಯಗಳಲ್ಲಿ ಅಭಿವೃದ್ಧಿ ಮಾಡೋ ಹಾಗೆ ದೇವರು ಕಾರ್ಯ ಮಾಡ್ತಾರೆ. ಯಾಕಂದ್ರೆ ನಿನ್ನ ದೃಷ್ಟಿ ಅವುಗಳ ಮೇಲೆ ಇರೋದಾಗಲಿ ತಪ್ಪದೇ ಇರಲಿ. ಹೇಳಿ, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ. ಹೇಳಿ, ಏಳು ಬಾರಿ ಹೇಳಿ, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ. 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 ನಿನ್ನ ದೃಷ್ಟಿಗಳು ಅವುಗಳ ಮೇಲೆ ತಪ್ಪದೇ ಇರಲಿ. ಅದೇ ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ. ತಪ್ಪದೇ ಇರುವ ಆಶೀರ್ವಾದ ಕೊಡೋದಕ್ಕೆ ಅಪ್ಪ ಅವರಿಂದ ಒಂದೇ ನಿಮ್ಗೆ ಹೇಳ್ತಾರೆ, ಮಗಳೇ ಆ ರೀತಿ ಆಶೀರ್ವಾದ ಹೋಗ್ಬೇಡ, ನಾನು ನಿನಗೆ ಲೋಕದ ದಾರಿಗಳು ಹುಡುಕ್ಬೇಡ. ಆ ಲೋಕದ ದಾರಿಗಳು ಕೆಟ್ಟದಾಗಿದೆ. ಮನುಷ್ಯ ಇತ್ತು ಲೋಕದಲ್ಲಿ ಹೆಂಗೆ ಜೀವನ ಮಾಡ್ತಾರೆ ಅಂದರೆ, ಎಲ್ಲಿ ಸುಟ್ಟಿದ್ದು ಹಣ ಮಾಡ್ಬೋದು, ಎಲ್ಲಿ ತಲೆ ಹೊಡೆದು ಹಣ ಮಾಡ್ಬೋದು, ಯಾವ ಬ್ಯಾಂಕಲ್ಲಿ ಲೂಟ್ ಮಾಡಿದ್ರೆ ಹಣ ಮಾಡಿದ ಜಾಸ್ತಿ ಹೆಚ್ಚು ಮಾಡ್ಬೋದು, ಎಲ್ಲಿ ಲಾಟ್ರಿ ತೆಗೆದು ಹಣ ಜಾಸ್ತಿ ಮಾಡ್ಬೋದು ಅಂತೇಳಿ ಕೂತ್ಕೊಂಡು ಯೋಚನೆ ಮಾಡ್ತಾನೆ. ಪ್ರಪಂಚ ಇರೋದೇ ಅದಕ್ಕೆ ಕೆಟ್ಟ ತಪ್ಪಾದ ದಾರಿಗಳಲ್ಲಿ ಹಣ ಸಂಪಾದನೆ ಮಾಡೋಕ್ಕೆ ಹೋಗುತ್ತೆ. ಅದು ಅಪ್ಪ ಹೇಳ್ತಾರೆ, ನನ್ನನ್ನು ಹುಡುಕುವಾಗ ನಿನ್ನ ದೃಷ್ಟಿ ಅವುಗಳ ಮೇಲೆ ತಪ್ಪದಿರಲಿ ಅಂತ ಹೇಳಿ. ನನ್ನ ಜೀವನದಲ್ಲಿ ಎಷ್ಟೋ ಹೋರಾಟಗಳು ಬಂತು, ಸಮಸ್ಯೆಗಳು ಬಂತು, ಕಣ್ಣೀರುಗಳು ಬಂತು, ಉಪದ್ರವಗಳು ಬಂತು, ಆದ ಅಪ್ಪ ಕೊಟ್ಟ ಆ ವಾಕ್ಯದ ಮೇಲೆ ಮಾತ್ರ ನನ್ನ ಗಮನ ಇಟ್ಟೆ. ಕೆಲವೇಳೆ ಏನೋ ನೀನೇನು ಮಾತಾಡಲ್ಲ, ಬೇಡ, ಅಪ್ಪ ಕೊಟ್ಟಿದ್ದ ವಾಕ್ಯ ಅಲ್ಲೇ ಇದೆ. ಸೈತಾನ್ ಇದು ಬಂದು ಮಾಡ್ತಿರೋ ಸೈತಾನ್ ಕೆಲಸ ಇದು. ಅವನು ನನ್ನ ಡೈವರ್ಟ್ ಮಾಡ್ತಾ ಇದ್ದಾನೆ, ನನ್ನ ಡಿವೇಟ್ ಮಾಡಿ ಯೂಟರ್ನ್ ಮಾಡಿಸ್ತಾ ಇದ್ದಾನೆ. ಆ ಯೂಟರ್ನ್ ಮಾಡೋಕ್ಕೆ ಇಷ್ಟಪಡಲ್ಲ. ಅಪ್ಪ ಕೊಟ್ಟ ವಾಕ್ಯದ ಮೇಲೆ ಐ ಫೋಕಸ್ ಓನ್ಲಿ, ಐ ಫಿಕ್ಸ್ಡ್ ಆಲ್ರೆಡಿ ಮೈ ಐಸ್ ಓನ್ಲಿ ಆನ್ ದ ವರ್ಡ್ ಆಫ್ ಗಾಡ್. ಆಮೆನ್.